ಕಳೆದ ಹಲವಾರು ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಕೆಂಪು ಕಲ್ಲು, ಕಟ್ಟಡ ಕಲ್ಲು, ಶಿಲೆ ಕಲ್ಲು, ಬರಳು ಮುಂತಾದ ಕಟ್ಟಡಿ ಸಾಮಗ್ರಿ ಉದ್ಯಮ ನಡೆಯುತ್ತಿದ್ದು ಈಗ ಈ ಎಲ್ಲ ಉದ್ಯಮಗಳು ಸ್ತಬ್ಧವಾಗಿದೆ. ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ, ಬ್ಯಾಂಕ್ ಸಾಲ ಕಟ್ಟಲಾಗದೆ ಜರ್ಜರಿತರಾಗಿದ್ದಾರೆ ಎಂದು ಖಾಸಗಿ ಹೋಟೆಲ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಚಾಲಕರ ಹಾಗೂ ಮಾಲಕರ ಮರಳು ಕಲ್ಲುಗಾರಿಕೆಯ ಸಂಘದ ಅಧ್ಯಕ್ಷರಾದ ರವಿಶಂಕರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ನಂತರ ಮಾತನಾಡಿದ ಅವರು, ಕೆಂಪು ಕಲ್ಲು, ಕಪ್ಪು ಕಲ್ಲು ಬಗ್ಗೆ ಕೃಷಿ ಜಾಗದಲ್ಲಿ ತೆಗೆಯಲು ಸರ್ಕಾರ ನೀಡುತ್ತಿದ್ದ 3A ಪರವಾನಗಿ 5-6 ತಿಂಗಳ ಹಿಂದೆ ನಿಲ್ಲಿಸಿದ್ದು, ಉದ್ಯಮ ನಡೆಸಲು ಯಾವುದೇ ಪರವಾನಗಿ ನೀಡದ ಕಾರಣ ಮಾನವೀಯತೆಯ ನೆಲೆಯಲ್ಲಿ ಯಾವುದೇ ಮನೆ ಕಟ್ಟುವವರಿಗೆ ತೊಂದರೆ ಆಗಬಾರದೆಂದು ಉದ್ಯಮ ಮತ್ತು ಲಾರಿಯಲ್ಲಿ ಸಾಗಾಟ ನಡೆಸಿದ್ದು, ಕಳೆದ 15 ದಿನಗಳಿಂದ ಎಲ್ಲ ಉದ್ಯಮದ ಲಾರಿ ಸಂಚಾರವನ್ನ ಜಿಲ್ಲಾಡಳಿತ ನಿಲ್ಲಿಸಿದ್ದು, ಎಲ್ಲಾ ಗಣಿ ಮಾಲಕರು, ಲಾರಿ ಮಾಲಕರು, ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಆದ್ದರಿಂದ ನಮ್ಮ ಆಗ್ರಹವೇನೆಂದರೆ, ಈಗಿರುವ ಸಮಸ್ಯೆಗೆ ಸರ್ಕಾರ ಅತಿ ಶೀಘ್ರವಾಗಿ ಕಾನೂನು ರೂಪಿಸಿ ನಮಗೆ ಕಾನೂನು ಬದ್ಧವಾಗಿ ವ್ಯವಹಾರ ನಡೆಸಲು, ಲಾರಿ ಸಂಚಾರ ನಡೆಸಲು ಅವಕಾಶ ಮಾಡಿಕೊಡಬೇಕು, ಅಥವಾ ಕಾನೂನು ವ್ಯವಸ್ಥೆಯನ್ನು ಮಾಡಲು ನಿಗದಿತ ಸಮಯ ತೆಗೆದುಕೊಳ್ಳುವವರೆಗೆ ನಮಗೆ ಇದುವರೆಗೆ ಯಾವ ರೀತಿಯಲ್ಲಿ ಲಾರಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿತ್ತು ಅದೇ ರೀತಿಯಲ್ಲಿ ಸಂಚಾರಕ್ಕೆ ಅನುಮತಿಯನ್ನ ನೀಡಬೇಕೆಂದು ಮನವಿಯನ್ನ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ನೀಡಿದ್ದು, ಅವರು ಯಾವುದೇ ರೀತಿಯ ಸ್ಪಂದನೆಯನ್ನ ನೀಡದ ಕಾರಣ ಪ್ರತಿಭಟನೆಯೊಂದಿಗೆ ಮುಷ್ಕರ ಮಾಡುವುದು ಅನಿವಾರ್ಯವಾಗಿರುವುದರಿಂದ 28/9/2023 ತಾಲೂಕಾ ಮುಂದುಗಡೆ ಪ್ರತಿಭಟನೆ ಮತ್ತು ಲಾರಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದೇವೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಉದಯ ಶಂಕರ್ ಹೆರಮುಂಡೆ, ಡಿಆರ್ ರಾಜು, ಶ್ರೀನಿವಾಸ್ ಭೋವಿ, ದೇವದಾಸ್ ಪ್ರಭು, ಸತೀಶ್ ಪ್ರಭು, ನವೀನ್ ದೇವಾಡಿಗ ಇನ್ನಿತರರು ಉಪಸ್ಥಿತರಿದ್ದರು. ನಾವು ಉಡುಪಿ ಜಿಲ್ಲೆಯಾದ್ಯಂತ ಲಾರಿ ಮಾಲಕರು, ಚಾಲಕರು, ಹೊಯಿಗೆ ಕಲ್ಲು ಗಣಿಗಾರಿಕೆ ಮಾಲಕರು ಮತ್ತು ಕಾರ್ಮಿಕರ ಒಟ್ಟಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ನಮಗೆ ಸರ್ಕಾರದಲ್ಲಿ ಸ್ಪಷ್ಟವಾದಂತಹ ನೀತಿಯನ್ನು ಮಾಡಿಕೊಡದೆ ಇವತ್ತು ಕಟ್ಟಡ ಸಾಮಗ್ರಿಗಳನ್ನು ಲಾರಿಯಲ್ಲಿ ಸಾಗಾಟ ಮಾಡಲಿಕ್ಕೆ ತುಂಬ ಅನಾನುಕೂಲತೆಗಳಾಗ್ತಾ ಇದೆ. ಯಾವುದೇ ರೀತಿಯ ಪರ್ಮಿಟನ್ನು ನಾವು ಸಮರ್ಪಕವಾಗಿ ತೆಗೆದುಕೊಂಡು ಸಾಗಾಟವನ್ನು ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಇದಕ್ಕೆ ಸರ್ಕಾರದಿಂದ ಸಮರ್ಪಕವಾದ ನೀತಿಯನ್ನು ಇದುವರೆಗೆ ಕೂಡ ಮಾಡಿಲ್ಲ. ಆ ನೆಲೆಯಲ್ಲಿ ಈಗ ನೇರವಾಗಿ ಸರ್ಕಾರವೇ ಸರಿಯಾದಂಥ ನೀತಿಯನ್ನು ಮಾಡದೆ ಕಾನೂನನ್ನು ಪಾಲನೆ ಮಾಡಬೇಕು ಎನ್ನುವಂಥ ಒತ್ತಡವನ್ನು ಲಾರಿ ಮಾಲಕರು ಮತ್ತು ಕಾರ್ಮಿಕರ ಮೇಲೆ ನೇರವಾಗಿ ಹೇರಿದ್ರಿಂದ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಉಡುಪಿ ಜಿಲ್ಲೆಯಾದ್ಯಂತ ಸ್ಥಗಿತಗೊಂಡಿದೆ. ಆ ನೆಲೆಯಲ್ಲಿ ಇವತ್ತು ಲಾರಿ ಮಾಲಕರಿಗೆ, ಕಾರ್ಮಿಕರಿಗೆ, ಗಣಿಗಾರಿಕೆಯ ಮಾಲಕರಿಗೆ, ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ, ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಂತ ಕಟ್ಟಡದ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ನೇರವಾಗಿ ಹೊಡೆತ ಆಗಿದೆ. ಎಲ್ಲರ ಅನ್ನಕ್ಕೆ ಕೂಡ, ಅನ್ನದ ಬಟ್ಟಲಿಗೆ ಕೂಡ ಇವತ್ತು ಕಲ್ಲು ಬೀಳುವಂತ ವ್ಯವಸ್ಥೆ ಆಗಿದೆ. ಹಾಗಾಗಿ ಈ ವಿಚಾರವನ್ನ ಇವತ್ತು ಬಹಳ ಪರಿಣಾಮಕಾರಿಯಾಗಿ ತೆಗೆದುಕೊಂಡು ನಮಗೆ ನ್ಯಾಯ ಸಿಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನ ಲಾರಿ ಮಾಲಕರು, ಚಾಲಕರು, ಹೊಯ್ಗೆ ಕಲ್ಲು ಗಣಿಗಾರಿಕೆ ಮಾಲಕರು, ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಸೇರಿ ನಾವು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಬ್ರಹ್ಮಾವರದಲ್ಲಿ ನಿನ್ನೆ ಪ್ರಾರಂಭ ಆಗಿದೆ, ಕಾಪುವಿನಲ್ಲಿ ಕೂಡ ಪ್ರಾರಂಭ ಆಗಿದೆ, ಉಡುಪಿ ಮತ್ತು ಕುಂದಾಪುರದಲ್ಲಿ ನಾಳೆ ಪ್ರಾರಂಭ ಆಗಲಿಕ್ಕಿದೆ. ನಾವು ಕಾರ್ಕಳದಲ್ಲಿ ನಾಳೆಯಿಂದ ಈ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಎಲ್ಲ ಸಾರ್ವಜನಿಕರು ಕೂಡ ಸೇರಲಿಕ್ಕಿದ್ದಾರೆ. ಆ ನೆಲೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುವಂತಹ ನಮ್ಮ ಉದ್ದೇಶವನ್ನು ತಿಳಿಸಲಿಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಪತ್ರಿಕಾಗೋಷ್ಠಿಗೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಸಹಕರಿಸಿರುವಂತಹ ನಮ್ಮ ಕಾರ್ಕಳದ ಪತ್ರಿಕಾ ಮಾಧ್ಯಮದ ಐವತ್ತು ತಂಡದ ಅಧ್ಯಕ್ಷರಾಗಿರುವಂತಹ ಶರೀಫ್ ಅವರಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ನಮ್ಮ ಈ ಒಂದು ಹೋರಾಟ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತಹ ರವಿಶಂಕರ್ ಶೇರ್ವೇಗಾರ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ನಮ್ಮ ಇವತ್ತು PWD ಕಂಟ್ರಾಕ್ಟರ್ ಸಂಘದ ಅಧ್ಯಕ್ಷರಾಗಿರುವಂತಹ ರಾಜು ಸರ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಪುರಸಭಾ ಸದಸ್ಯರು, ಎಲ್ಲರ ಮಾರ್ಗದರ್ಶಕರು ಇವತ್ತು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿರುವಂತಹ ನವೀನ್ ದೇವಾಳಿಗರು ನಮ್ಮ ಜೊತೆಗಿದ್ದಾರೆ. ಲಾರಿ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ಯರಮುಂಡೆ ಉದಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅಧ್ಯಕ್ಷರ ಪ್ರಶಾಂತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಾವು ನಮ್ಮ ಕಿಸಾನ್ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಉದಯಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಲಾರಿ ಮಾಲಕರು ಈ ಸಮಸ್ಯೆಯನ್ನು ಅನುಭವಿಸುತ್ತಿರುವಂತಹ ವಾಸುದೇವ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಭೋವಿ ಜನಾಂಗದ ಇವತ್ತು ಕಲ್ಲು ಗಣಿಗಾರಿಕೆಯ ಕಾರ್ಮಿಕರ ಒಂದು ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಸತೀಶ್ ಕೆರವಾಸಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಅಜಯ್ ಕಾರ್ ಮುನ್ನಾರ್ ಅವರು,
ಬೈಯೂರ್ ಮತ್ತೆ ದಿಲೀಪ್ ಶೆಟ್ಟಿ ಅವರು, ನಕ್ರೆ ಪ್ರಕಾಶ್ ಹೆಗಡೆ ಅವರು, ಬೈಯೂರ್ ಕೃಪ್ರಸಾದ್ ಶೆಟ್ಟಿ ಅವರು, ಉಮೇಶ್ ಅವರು, ಕಡತಲ ಅರುಣ್ ಹೆಗಡೆ ಅವರು, ದೇವದಾಸ್ ಅವರು, ಹಾಗೆ ಸಂತೋಷ್ ಅವರು ಮತ್ತೆ ರಾಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ನಿನ್ನೆಯ ದಿವಸ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಸಭೆಯನ್ನ ಕರೆದು ಯಾವ ರೀತಿಯ ಹೋರಾಟವನ್ನು ನಾವು ಮಾಡಬಹುದು ಎನ್ನುವ ಒಂದು ರೂಪುರೇಷೆಯನ್ನು ಮಾಡಿಕೊಂಡು ಅದನ್ನ ಪತ್ರಿಕೆಯ ಮುಖಾಂತರ, ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ. ಅರುಣ್ ಕುಮಾರ್ ಭಟ್, NK64, ಕಾರ್ಕಳ.